ನೀನೇ ಹೀರೋಯಿನ್ ಅಂತ ತುಂಬಾ ಆಸೆ ತೋರಿಸದ್ನಮ್ಮ. ಆ ಆಸೆನ ತೀರ್ಸಕ್ ಆಗ್ತಿಲ್ಲ. ಇದೇನ್ ಸರ್, ಏನಾಯ್ತು? ನಮ್ ಫ್ಯಾಮಿಲಿ ಡಿವೈಡ್ ಆಗ್ತಿರೋದಕ್ಕೆ ಪ್ರಾಪರ್ಟೀಸ್ ಎಲ್ಲ ಹೋಯ್ತು. ಫೈನಾನ್ಷಿಯರ್ಸ್ ಮುಂದೆ ಬರ್ತಿಲ್ಲ. ಆ ಕಡೆ ಡೈರೆಕ್ಟರ್ ಸಾರ್ಗೆ ಮಾತು ಕೊಟ್ಟಿದ್ದೀನಿ, ಈ ಕಡೆ ನಿನಗೂ ಮಾತು ಕೊಟ್ಟಿದ್ದೀನಿ. ಆದರೆ ಸಿನಿಮಾ ತೆಗೆಯೋದಕ್ಕೆ ನನ್ನ ಹತ್ರ ದುಡ್ಡು ಅಡ್ಜಸ್ಟೇ ಆಗ್ತಾ ಇಲ್ಲ. ಸಿದ್ದು ಜೊತೆ ನನಗೆ ಮದುವೆ ಆಗಿರೋ ವಿಷಯ ಇವನು ನನ್ ಮಗ, ನಿನ್ ಮಗ ಅಲ್ಲ. ಮತ್ತೆ ಇವನ್ ಅತ್ತಾಗ ನಾನ್ ಬರ್ಬೇಕೆ ಹೊರತು ನೀನ್ ಯಾಕೆ ಬಂದೆ? ಅಲ್ಲ, ನಿನಗೂ ಇದಕ್ಕೂ ಸಂಬಂಧ ಏನಿದೆ? ಕಂದ ಅಳ್ತಿರುವಾಗ ನೋಡ್ಕೊಂಡು ಹಾಗೆ ಹೇಗಿರ್ಲಿ? ತಾಯಿ ನಾನ್ ಇರ್ಬೇಕಾದ್ರೆ ನಿನಗೇನಾಗ್ತಾನೆ ಅಂತ ಅಷ್ಟು ರಿಯಾಕ್ಟ್ ಆಗ್ತಿದ್ಯಾ? ಅವನು ನನಗೂ ಮಗನೇ. ಹೇಗಾಗ್ತಾನೆ ನಿನ್ ಮಗ? 9 ತಿಂಗಳು ಹೊತ್ತಿದ್ಯಾ ಇಲ್ಲ ಹೆತ್ತಿದ್ಯಾ? ಏನೋ 4 ದಿನ ನೋಡ್ಕೊಂಡ್ ಮಾತ್ರಕ್ಕೆ ನನ್ ಮಗ ನಿನ್ ಮಗ ಆಗೋಗ್ತಾನ? ನಾಳೆ ಕೋರ್ಟ್ ಅಲ್ಲಿ ತೀರ್ಪು ನನಗ ಅನುಕೂಲವಾಗಿ ಬರುತ್ತೆ. ಅವಾಗ ನನ್ನ ಮಗ, ನನ್ನ ಶೌರ್ಯ, ನನ್ನ ಸ್ವಂತ ಆಗ್ತಾರೆ. ಅದಲ್ದೆ ನನ್ನ ತಲೆ ಗಾಯ ಆಗದೆ ಇದ್ದಿದ್ರೆ ಇಷ್ಟೊತ್ತಿಗೆ ತೀರ್ಪು ಬಂದಿರ್ತಿತ್ತು, ನೀನ್ ಮನೆಯಿಂದ ಹೊರಗಡೆ ಹೋಗಿರ್ತಿದ್ದೆ. ಹಾಗೆಲ್ಲ ಮಾತಾಡ್ಬೇಡ ಸಂಪದ. ನಾನ್ ಹೀಗೆ ಮಾತಾಡ್ತೀನಿ, ನಾನ್ ಹೇಗ್ ಮಾತಾಡ್ಬೇಕು ಅಂತ ನೀನ್ ಹೇಳ್ಕೊಡ್ಬೇಕಾಗಿರೋ ಅಗತ್ಯ ಇಲ್ಲ. ಚಿಕ್ಕ ಮಗು ವಿಷಯದಲ್ಲೂ ಯಾಕೆ ಈ ರೀತಿ ಮಾತಾಡ್ತಾ ಇದ್ಯಾ? ನಿಜಾನೇ, ನಾನ್ ಇವನಿಗೆ ಜನ್ಮ ಕೊಡ್ದೇ ಇರ್ಬೋದು, ಆದ್ರೆ ಕಣ್ಣಿಗೆ ರೆಪ್ಪೆ ಆಗಿ ನಾನ್ ಹೆತ್ ಮಗು ತರ ನೋಡ್ಕೊಂಡಿದ್ದೀನಿ. ಮತ್ತೆ ಅವನತ್ತಾಗ ನನ್ಗೆ ಕಣ್ಣೀರ್ ಬರ್ದೇನೆ ಹೇಗಿರುತ್ತೆ ಹೇಳು? ಹೀಗೆ ದೂರದಿಂದ ನೋಡ್ತಾ ನಾನು ಹೇಗ್ ತಡ್ಕೊಳಕ್ ಆಗುತ್ತೆ? ಇವತ್ತು ನೀನ್ ಸಮಾಧಾನ ಮಾಡ್ತೀಯ, ಮತ್ತೆ ನಾಳೆ ಯಾರು ಸಮಾಧಾನ ಮಾಡ್ತಾರೆ? ನನ್ ಮಗು ಅತ್ರು ನಕ್ರು, ಆ ಜವಾಬ್ದಾರಿ ಪೂರ್ತಿ ನಂದೆ. ನಿನ್ಗೆ ಯಾವ್ದೇ ಸಂಬಂಧನೂ ಇಲ್ಲ. ಅರ್ಥ ಆಯ್ತಾ ಸಂಪದ? ಸಂಪದ, ಯಾಕೆ ಹಾಗೆ ಮಾತಾಡ್ತಿದ್ಯ? ಮಗು ಅತ್ರೆ ಎತ್ಕೊಳ್ಳೋದು ತಪ್ಪೇನಾ? ನಾನ್ ಅಂದಿದ್ರಲ್ಲಿ ತಪ್ಪೇನಿದೆ? ಇವತ್ ಒಂದು ದಿನಕ್ಕೆ ನಾನ್ ನನ್ ಮಗು ನನ್ ಮಗು ಅಂದ್ರೆ ಸರಿ ಹೋಗುತ್ತಾ? ನಾಳೆ ಕೋರ್ಟು ನನ್ಗೆ ಅನುಕೂಲವಾಗಿ ತೀರ್ಪು ಕೊಟ್ಟು ನಿನ್ನ ನನ್ನ ಮಗುನ ನನಗೆ ಒಪ್ಪಿಸುತ್ತೆ. ಆದ್ರೂ ನನಗೊಂದು ಅರ್ಥ ಆಗ್ತಿಲ್ಲ, ನಾನು ನಿಮ್ ಹೆಂಡ್ತಿ, ಇವನು ನನ್ನ ಮಗ, ಮತ್ತೆ ನಿಮ್ ಮೇಲೆ ಇವನ್ ಮೇಲೆ ಪೂರ್ತಿ ಹಕ್ಕು ನನಗಿರುತ್ತೆ ಹೊರತು ಇವಳ್ಗೆ ಯಾಕಿರುತ್ತೆ? ಹೌದು, ಸಂಪದ ಹೇಳೋದ್ರಲ್ಲಿ ತಪ್ಪೇನಿದೆ?
ಅವನವಳು ಹೆತ್ತು ಮಗ ಆಗಿರೋದ್ರಿಂದ ಅದ್ರ ಪೂರ್ತಿ ಹಕ್ಕು ಸಂಪದಾಗೆ ಇರೋದು. ಏನೋ ನಾಲ್ಕು ದಿನ ಬೆಳೆಸ್ಬಿಟ್ಟು ನನ್ ಮಗ ನನ್ ಮಗ ಅಂದ್ರೆ ಆಗ್ಬಿಡತ್ತಾ ಹೇಳ್ ನೋಡೋಣ. ಇವತ್ತು ಅವನ್ ಹೆತ್ತ ತಾಯಿ ಬಂದಿದ್ದಾಳೆ, ಅದನ್ನ ಬೇಡ ಅನ್ನೋದಿಕ್ಕೆ ಯಾರಿಗೂ ಹಕ್ಕಿಲ್ಲ. ಅತ್ತೆ, ನೀವು ಯಾಕೆ ಈ ತರ ಮಾತಾಡ್ತಾ ಇದ್ದೀರಾ? ಸತ್ಯನೇ ತಾನೇ ಮಾತಾಡ್ತಾ ಇರೋದು. ಮೋಕ್ಷ ಯಾರ ಮಗ? ಸಂಪದನ್ ಮಗನೇ ತಾನೆ. ಅಂದ್ಮೇಲೆ ಅವಳಗ್ ಹಕ್ಕು ಇಲ್ಲದೆ ನಿನಗೆ ಹೇಗೆ ಹಕ್ಕು ಬರಕ್ ಸಾಧ್ಯ? ಎಷ್ಟು ಸಲ ಹೇಳಿದ್ರು ನೀನು ಬದಲಾಗಲ್ಲ ಅಲ್ವಾ ದಮಯಂತಿ? ಅವಳು ಹೆತ್ತಿದ್ದಾಳೆ ಅಂತಿದ್ಯಾ ಹೊರತು ಮಗು ಹೆತ್ತ ಮೇಲೆ ಯಾವತ್ತಾದ್ರೂ ಸರಿ ಹಾಲು ಕುಡಿಸಿದಾಳ? ಹೆತ್ತು ಮಗು ಅಂತ ಎತ್ಕೊಂಡು ಮಡ್ಲಲ್ಲಿ ಮಲಗಿಸ್ಕೊಂಡು ಸಮಾಧಾನ ಮಾಡಿದಾಳ? ಏನ್ ಮಾಡಿದಾಳೆ ಅಂತ ಅವನು ಅವಳಿಗೆ ಮಗ ಆಗ್ತಾನೆ. ಮಗು ಹುಟ್ಟಿದ ತಕ್ಷಣ ಹುಟ್ಟಿದ ಮಗುನ ಕಟ್ಕೊಂಡು ಗಂಡನ ಬಿಟ್ಟು ತನ್ನ ಪಾಡಕ್ಕೆ ತಾನು ಹೊರಟೋದೊಡಿಯೋಳು. ಆಮೇಲೆ ಆ ಮಗುಗೆ ತಾಯಿಯಾಗಿದ್ದು ಕಲ್ಯಾಣಿನೇ. ತಾಯಿ ಹಾಗೆ ನೋಡ್ಕೊಂಡ್ಲು, ಆ ಮಗುನ ಸಾಕದ್ಲು, ತಾಯಿ ಪ್ರೀತಿನ ಮಗು ಕೊಟ್ಲು. ಈ ಮಗುಗೆ ಎಲ್ಲ ಅವಳೇ ಆಗಿ ಎಲ್ಲ ಕೆಲಸನ ಅವಳೇ ಮಾಡಿದ್ಲು. ಈಗ ಸಡನ್ ಆಗಿ ಬಂದು ನನ್ನ ಮಗು ಅಂತ ಹೇಳಿದ್ರೆ ಹೇಗಾಗುತ್ತೆ? ಯಾಕೆ ಯಾಕೆ ಎಲ್ಲರೂ ಕಲ್ಯಾಣಿನ ಮಾನಸಿಕವಾಗಿ ಹಿಂಸೆ ಮಾಡ್ತಿದ್ದೀರಾ? ಇವಳೇನಾದ್ರೂ ತಪ್ಪಾಗಿ ಮಾತಾಡ್ದ್ಲಾ? ಮಗುನ ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದಾಳೆ. ಶೌರ್ಯನು ಅಷ್ಟೇ, ತನ್ನ ಉಸಿರಿಗಿಂತ ಹೆಚ್ಚಾಗಿ ಅವನ ಕಾಪಾಡಿದಾಳೆ. ಏನೋ ಕೋರ್ಟ್ ಆರ್ಡರ್ ಮಾಡ್ತಲ್ಲ ಅಂತ ಸಂಪದ ಈ ಮನೆಗೆ ಬಂದಿದ್ದಾಳೆ. ನಾಲ್ಕು ದಿನ ಇದ್ದು ಹೊರಟೋಗ್ತಾಳೆ ಅಷ್ಟೇ. ನಾನು ಎಲ್ಲಿಗೂ ಹೋಗಲ್ಲ. ಕೋರ್ಟ್ ತೀರ್ಪು ನನಗೆ ಅನುಕೂಲವಾಗೇ ಬರೋದು. ನಾನಿನ್ಮೇಲೆ ಇಲ್ಲೇ ಇರ್ತೀನಿ. ಹೋಗ್ಬೇಕಾಗಿರೋದು ನಿಮ್ಮ ಮಗಳೇ ಸಂಪದ. ಅಮ್ಮ ನೀವು ಸುಮ್ಮನೆ ಇರಿ ನೋಡು. ಸಂಪದ, ಕಲ್ಯಾಣಿಗೆ ಕೊನೆಯವರೆಗೂ ನೀನು ಎಷ್ಟು ನೋವು ಬೇಕಾದರೂ ಕೊಡ್ಬೋದು, ಆದರೆ ಕೋರ್ಟಲ್ಲಿ ಗೆಲ್ಲೋದು ನೀನಲ್ಲ, ಕಲ್ಯಾಣಿನೇ. ಯಾಕೆ ಅಂದರೆ ಕಲ್ಯಾಣಿ ಪಕ್ಕದಲ್ಲಿ ಯಾರು ಇರ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ, ಆದರೆ ನಾನಂತೂ ಇರ್ತೇನೆ. ಶೌರ್ಯ, ನಾಳೆನೋ ನಾಡಿದ್ದೋ ಯಾರು ಗೆಲ್ತಾರೆ ಅನ್ನೋದು ಗೊತ್ತಾಗತ್ತಲ್ವಾ? ಸಂಪದ, ನಿನ್ನ ಮಗನ ನೀನು ಕರ್ಕೊಂಡು ಆಡಿಸು. ಅವನ ಮೇಲೆ ಪೂರ್ತಿ ಹಕ್ಕು ನಿನಗೆ ಇರೋದು. ನಿನ್ನನ್ನು ಬೇಡ ಅಂತ ಯಾರೂ ನಿನ್ನ ಮಗನ ಕಿತ್ಕೊಳ್ಳೋದು ಇಲ್ಲ, ನಿನ್ನಿಂದ ದೂರನೂ ಮಾಡಲ್ಲ. ಹೋಗು. ಚಿಕ್ಕಮ್ಮ, ಆ ಕಲ್ಯಾಣಿ ಜೊತೆ ನಾನು ಸ್ವಲ್ಪ ಪರ್ಸ್ನಲ್ ಆಗಿ ಮಾತಾಡ್ಬೇಕು. ಮನೆ ಹಿಂದೆ ಇರೋ ದೇವಸ್ಥಾನದ ಹತ್ರ ಬರೋದು ಕೇಳ್ತೀರಾ? ಅನ್ಬೇಕಾಗಿರೋದೆಲ್ಲ ಇಲ್ಲೇ ಅಂದಾಯ್ತಲ್ಲ, ಮತ್ತೆ ದೇವಸ್ಥಾನದ ಹತ್ರ? ಇಲ್ಲ ಚಿಕ್ಕಮ್ಮ, ಕೆಲವೊಂದು ಬಗೆಹರಿಸ್ಬೇಕಾಗಿರೋ ಲೆಕ್ಕಗಳಿದೆ. ಕಬ್ಬಣ ಕಾದಾಗ್ಲೆ ಅದಕ್ಕೆ ಇಟ್ಕೊಡ್ಬೇಕು, ಆಗ್ಲೆ ನಮಗ್ ಬೇಕಾಗಿರೋ ಹಾಗೆ ಆಯುಧ ತಯಾರಾಗೋದು. ನಿನಗೆ ಅರ್ಥ ಆಗಲ್ಲ ಬಿಡು ಚಿಕ್ಕಮ್ಮ, ನಾನು ಹೇಳಿದೆ ಅಂತ ಕಲ್ಯಾಣಿ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು ಅಂತ ಹೇಳಿ ದೇವಸ್ಥಾನದ ಹತ್ರ ಬರೋದಕ್ಕೆ ಹೇಳಿ. ಸರಿ. ಏನೋ ನಾಲ್ಕು ದಿನ ನೋಡ್ಕೊಂಡು ಮಾತ್ರಕ್ಕೆ ನನ್ನ ಮಗ ನಿನ್ನ ಮಗ ಆಗೋಗ್ತಾನ? ನಾಳೆ ಕೋರ್ಟಲ್ಲಿ ತೀರ್ಪು ನನಗೆ ಅನುಕೂಲವಾಗಿ ಬರುತ್ತೆ, ಅವಾಗ ನನ್ನ ಮಗ ನನ್ನ ಶೌರ್ಯ ನನ್ನ ಸ್ವಂತ ಆಗ್ತಾರೆ.
ಏನೋ ಕಲ್ಯಾಣಿ, ಬರ್ತಾ ಬರ್ತಾ ನಿನ್ ಪರಿಸ್ಥಿತಿ ನೋಡ್ತಿದ್ರೆ ಪಾಪ ಅನಿಸ್ತಿದೆ. ಏನಕ್ಕೆ? ಯಾಕೆ ಅಂತ ಕೇಳ್ತಿದ್ಯಲ್ಲ ಕಲ್ಯಾಣಿ, ಆ ಸಂಪದ ನಿನ್ ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡ್ಕೊಳ್ಳೋ ಮಗುನ ಕಡೆ ಪಕ್ಷ ಮುಟ್ಟಕ್ಕಾದ್ರೂ ಬಿಡ್ತಾಳ? ಸಂಪದ ನಮ್ಗೆಲ್ಲ ಕಾಣಿಸೋ ಅಷ್ಟೇ ನಮಾಯಿಕೆ ಅಲ್ಲ, ತುಂಬಾ ಡೇಂಜರಸ್ ವ್ಯಕ್ತಿ ಅವಳು. ಅವಳ ಹತ್ರ ತುಂಬಾ ಹುಷಾರಾಗಿರ್ಬೇಕು ಕಲ್ಯಾಣಿ. ಇದನ್ ಹೇಳಕ್ ಬಂದ್ರ? ನಾನೇನೋ ಎಲ್ರಿಗೂ ಒಳ್ಳೇದ್ ಮಾಡ್ಬೇಕು ಅಂತ ನೋಡ್ತೀನಿ, ನೀವೇನೋ ನನ್ನ ದೊಡ್ಡ ವಿಲನ್ ತರ ನೋಡ್ತೀರಾ. ಸರಿ ಬಿಡು, ನನ್ ಮಾತನ್ನ ನೀನ್ ಹೇಗಿದ್ರು ಕೇಳಲ್ಲ. ಸಂಪದ, ನಿನ್ ಹತ್ರ ಏನೋ ಮಾತಾಡ್ಬೇಕಂತೆ. ಮನೆ ಹತ್ರ ಇರೋ ದೇವಸ್ಥಾನಕ್ಕೆ ನೀನ್ ಹೋಗ್ಬೇಕಂತೆ. ನನ್ನ ಹತ್ರ ಏನ್ ಮಾತಾಡ್ಬೇಕಂತೆ? ನನಗ್ ಹೇಳಿದ್ರೆ ತಾನೆ ನಿನಗ್ ಹೇಳಕ್ಕಾಗೋದು. ನಿನ್ ಹತ್ರ ಹೇಳು ಅಂದ್ಲು ಹೇಳಿದೆ. ನನಗ್ ಒಳಗಡೆ ತುಂಬಾ ಕೆಲ್ಸ ಇದೆಯಮ್ಮ. ನನಗ್ ಬೇಕಿರೋದು ಇದೆ ಸಂಪದ, ನೀನು ನಮ್ಗ್ ಅನುಕೂಲ ಆಗೋ ಹಾಗೆ ಮೌಲ್ಡ್ ಆಗೋದೆ ಅಲ್ವಾ ನಮಗ್ ಬೇಕಾಗಿರೋದು. ಐದು ಕೋಟಿ ಅಮ್ಮ, 5 ಕೋಟಿ ಇದ್ರೆ ಸಂಪದ ದೊಡ್ಡ ಸಿನಿಮಾದಲ್ಲಿ ದೊಡ್ಡ ಹೀರೋಯಿನ್ ಆಗ್ತಾಳಮ್ಮ. ಆ ಡೈರೆಕ್ಟರ್ ಕೂಡ ದೊಡ್ಡ ಡೈರೆಕ್ಟರ್ ಆಗಿರೋದಕ್ಕೆ ಸಿನಿಮಾ ಮಾತ್ರ ಹಿಟ್ ಗ್ಯಾರಂಟಿ. ನಾವು ಹಾಕೋ 5 ಕೋಟಿಗೆ ಮತ್ತೊಂದು 5 ಕೋಟಿ ಬರೋದು ಕೂಡ ಗ್ಯಾರಂಟಿ. ಹೇ ಅಮ್ಮ, ನನಗೆ ಅರ್ಥ ಆಯ್ತು ನೀನ್ ಏನಂತೀಯ ಅಂತನೂ ಗೊತ್ತು. ಹೊಟ್ಟೆಗೆ ಹಿಟ್ಟಿಲ್ಲ ಅಂದ್ರೂ ಜಡೆಗೆ ಮಲ್ಲಿಗೆ ಹೂವ, 23 ಕಾಸು ಕೋಣೆ ತುಂಬಾ ಹಾಸು ಇಂಥ ಗಾದೆಗಳೆಲ್ಲ ಕೇಳ್ಬಿಟ್ಟಿದ್ದೀನಿ. ದಯವಿಟ್ಟು ಮತ್ತೆ ಮತ್ತೆ ಅದನ್ನೇ ಹೇಳಿ ನನ್ನ ಮೂಡ್ನೆಲ್ಲ ಹಾಳ್ ಮಾಡಬೇಡ ಅಮ್ಮ, ಪ್ಲೀಸ್ ಪ್ಲೀಸ್ ಅಮ್ಮ. ಈಗ ನೀನೇನು ಮಾತಾಡಕ್ ಹೋಗ್ಬೇಡ, ಏನೋ ಒಂದ್ ಮಾಡಿ ಆ ಶೌರ್ಯ ಕುಟುಂಬನ ಬೀದಿ ಪಾಲ್ ಮಾಡಿದ್ರು ಸರಿ, ಸಂಪದನ ಹೀರೋಯಿನ್ ಮಾಡ್ಲೇಬೇಕು. ಹಾಗಲ್ಲ ಕಣ ಅಮ್ಮ, ಪ್ಲೀಸ್ ಬೇಡ ಅಂತ ಹೇಳಿದೆ ಅಲ್ವಾ. ಇದು ಸಿನಿಮಾಗೆ ಸಂಬಂಧಿಸಿರೋ ವಿಷಯ, ಇದರಲ್ಲಿ ಸೆಂಟಿಮೆಂಟ್ಗಳು ಜಾಸ್ತಿ ಇರುತ್ತೆ. ನಿನ್ ಬಾಯ್ ಬಿಟ್ರೆ ಅಪಶಕನ ಬಿಟ್ಟು ಬೇರೇನೂ ಇರೋದಿಲ್ಲ. ನಾನು ಹೋಗಿ ಏನೋ ಒಂದು ಮಾಡಿ 5 ಕೋಟಿ ಅರೇಂಜ್ ಮಾಡ್ತೀನಿ, ಸಂಪಾದನ ಇಂಡಸ್ಟ್ರಿಗೆ ದೊಡ್ಡ ಹೀರೋಯಿನ್ ಆಗಿ ಮಾಡ್ತೀನಮ್ಮ. ಏನ್ ಸಂಪದ, ನನ್ ಜೊತೆ ಏನೋ ಮಾತಾಡ್ಬೇಕು ಅಂದ್ಯಂತೆ? ನನ್ ಜೊತೆ ಒಂಟಿಯಾಗಿ ಮಾತಾಡೋದಕ್ಕೆ ಏನಿದೆ? ನಿನ್ಗೆ ನನ್ ಕಂದ ಇಷ್ಟನಾ? ನನ್ ಹೊಟ್ಟೆಲಿ ಹೊಟ್ಟೆ ಇದ್ರು ಹೆತ್ತ ಮಗುಗಿಂತ ಜಾಸ್ತಿ ಇಷ್ಟ. ಮತ್ತೆ ಶೌರ್ಯ ಅಂದ್ರೆ ಹೇಳು, ನಾವಿಬ್ರು ಓಪನ್ ಆಗಿ ಮಾತಾಡೋಣ. ಅದಕ್ಕೆ ಇಲ್ಲಿಗೆ ಬರಕ್ ಹೇಳಿದ್ದು. ಅವರು ನನ್ ಕುತ್ತಿಗೆಗೆ ತಾಳಿ ಕಟ್ಟಿರೋ ನನ್ ಗಂಡ, ನನ್ ಪ್ರಾಣ. ಒಬ್ರಂದ್ರೆ ಇಷ್ಟ, ಮತ್ತೊಬ್ರು ಅಂದ್ರೆ ಪ್ರಾಣ. ಮತ್ತೆ ನಾಳೆ ಕೋರ್ಟಲ್ಲಿ ತೀರ್ಪು ನನಗ ಅನುಕೂಲವಾಗಿ ಬಂದ್ರೆ ನಿನ್ ಇಷ್ಟ ನಿನ್ ಪ್ರಾಣ ನಿನ್ ದೂರ ಆಗೋಗುತ್ತಲ್ಲ, ಅವಾಗ ಏನ್ ಮಾಡ್ತೀಯ? ಆಫೀಸರ್ಗೆ ಮಗುಗೆ ದೂರ ಆಗಿ ನಾನು ಬದುಕೋದಿಲ್ಲ. ಆ ವಿಷಯ ನನಗೂ ಗೊತ್ತು, ಆದ್ರೆ ಕೋರ್ಟಲ್ಲಿ ತೀರ್ಪು ನಿನಗ ಅವರನ್ನು ದೂರ ಮಾಡಿದ್ರೆ ಅವರಿಬ್ರು ನನಗ್ ಬೇಕು, ಅದಕ್ಕೆ ನನ್ ಪ್ರಾಣ ಕೊಡೋದಕ್ಕೂ ಸಿದ್ಧವಾಗಿದ್ದೀನಿ. ಪ್ರಾಣಕ್ಕೆ ಕಾಲ್ ಕೆಜಿ ಅಕ್ಕಿನೂ ಬರಲ್ಲ, ಇನ್ನು ನಿನ್ ಇಷ್ಟ ನಿನ್ ಪ್ರಾಣ ಬರತ್ತಾ ಹೇಳು? ಅನವಶ್ಯಕವಾಗಿ ಇರೋ ಪ್ರಾಣನ ವೇಸ್ಟ್ ಮಾಡ್ಕೊಳ್ಳೋದ್ ಬಿಟ್ರೆ ನೀನ್ ನನಗ್ ತುಂಬಾ ನೋವು ಕೊಟ್ಟಿದ್ಯಾ ಕಲ್ಯಾಣಿ,
ನೀನ್ ಆ ಫ್ಯಾಮಿಲಿ ಒಳಗ್ ಬಂದ್ಮೇಲೆ ನನಗೆ ಅಂತ ಏನು ಸಿಗ್ದಿರೋ ಹಾಗೆ ಮಾಡ್ದೆ. ಕಷ್ಟಪಟ್ಟು ಪ್ಲಾನ್ ಮಾಡಿ ಬಂಗಾರನ ಸಿದ್ದು ತಗೊಂಡ್ ಹೋಗ್ಬೇಕು ಅಂತ ಮಾಡಿದ್ರೆ ಅದನ್ನು ಪಡ್ಕೊಳಕ್ ಬಿಡ್ಲಿಲ್ಲ ಅಂತ ನಿನ್ನ ಖುಷಿಯಾಗಿ ಹೇಗಿರೋಕ್ ಬಿಡ್ತೀನಿ ಹೇಳು. ಈ ಮಾತು ಹೇಳೋದಕ್ಕ ಇಲ್ಲಿಗೆ ಬರೋದು ಕೇಳಿದು? ಇಲ್ಲ, ನಿನಗೋಸ್ಕರ ಒಂದ್ ಬಂಪರ್ ಆಫರ್ ರೆಡಿ ಮಾಡಿದ್ದೀನಿ. ನಾನ್ ಕೇಳಿದ್ದು ನನಗ್ ಕೊಟ್ರೆ ನಿನ್ ಮೇಲಿರೋ ಕೋಪ ಮರ್ತ್ ಹೋಗಿ ಪರ್ಮನೆಂಟ್ ಆಗಿ ನಿನಗ್ ಬೇಕಾಗಿರೋದನ್ನ ನಿನಗ್ ಕೊಡ್ತೀನಿ. ನನಗ್ ಬೇಕಾಗಿರೋದು ಅಂದ್ರೆ ಅದೇ ನಿನ್ ಇಷ್ಟ, ನಿನ್ ಪ್ರಾಣ. ಮಗುನ ಶೌರ್ಯನ್ನ ನಿನಗೆ ಕೊಟ್ಟು ನಾನ್ ದೂರ ಹೊರಟೋಗ್ತೀನಿ. ಅದೇ ನಿಜ ಆದ್ರೆ ನೀನ್ ಏನ್ ಬೇಕು ಅಂದ್ರೂ ಕೊಡ್ತೀನಿ, ಏನ್ ಮಾಡು ಅಂದ್ರೂ ಮಾಡ್ತೀನಿ. ನೀನೇನು ಮಾಡ್ಬೇಕಾಗಿರೋ ಅಗತ್ಯ ಇಲ್ಲ, ನಾನ್ ಕೇಳಿದ್ ಕೊಟ್ರೆ ಸಾಕು. ಹೇಳು, ಕೊಡ್ತೀನಿ, ಏನ್ ಬೇಕು ಕೇಳು. ನಾನ್ ಕೇಳೋದು ತುಂಬಾ ದುಬಾರಿ ಆಗಿರೋದು. ನನ್ ಗಂಡಂಗಿಂತ ನನ್ ಮಗುಗಿಂತ ಈ ಲೋಕದಲ್ಲಿ ಬೆಲೆ ಬಾಳೋದು ಖಂಡಿತ ಯಾವುದೂ ಇಲ್ಲ. ಏನ್ ಬೇಕು ಹೇಳು. ನನಗ್ ಗೊತ್ತು ನೀನಿ ಮಾತ್ ಅಂತೀಯ ಅಂತ, ಅದಕ್ಕೆ ಆಫರ್ ಜೊತೆ ನಿನ್ ಮುಂದೆ ಬಂದ್ ನಿಂತಿದ್ದೀನಿ. ನನಗೆ ನಿನ್ನ ಆಸ್ತಿ ಬೇಕು. ಆಸ್ತಿ ಪೂರ್ತಿ ನನಗೆ ಕೊಟ್ಬಿಟ್ರೆ ಮಗುನ ಶೌರ್ಯನ್ನ ನಿನಗೆ ಕೊಟ್ಬಿಡ್ತೀನಿ. ಏನು ಆಸ್ತಿ ಅಂತಿದ್ ಹಾಗೆ ಮುಖ ಬಾಡೋಯ್ತು? ಇವಾಗ ನೀನ್ ಬೇಕು ಅನ್ಕೊಂಡಿರೋದಕ್ಕಿಂತ ನಾನ್ ಕೇಳಿದ್ದೆ ಹೆಚ್ಚಾಯ್ತು ಅನಿಸ್ತಾ? ಇವಾಗ ನನಗ್ ದುಡ್ಡು ತುಂಬಾ ಅಗತ್ಯ ಇದೆ, ಅದಕ್ಕೋಸ್ಕರ ನಾನ್ ಏನ್ ಕಳ್ಕೊಳ್ಳೋದಕ್ಕೂ ಸಿದ್ಧಾನೆ. ಕೊಡೋದಕ್ಕೆ ನೀನ್ ಸಿದ್ಧ ಇಲ್ವಾ? ಕೊಟ್ಮೇಲೆ ಮತ್ತೆ ಮಾತ್ ಬದಲಾಯಿಸ್ತೀನಿ ಅಂತ ಭಯ ಪಡ್ತಿದ್ಯೇನೋ ಅಲ್ವಾ? ಹಾಗೇನಾಗಲ್ಲ, ಯಾಕೆಂದ್ರೆ ನೀನ್ ಆಸ್ತಿ ಕೊಟ್ಟ ಮರುಕ್ಷಣ ನೀವ್ ಯಾರು ನನ್ನ ಹತ್ರ ಕೂಡ ಬರ್ದೇ ಇರೋಂತ ಸ್ಥಾನದಲ್ಲಿ ನಾನಿರ್ತೀನಿ. ಹೇಗಿಷ್ಟರಲ್ಲಿ ಅಂತ ಬದಲಾವಣೆ ಬರುತ್ತೆ ಅಂತ ಅನುಮಾನ ಅಲ್ವಾ ನಿಂಗೆ? ಆಗೋವರೆಗೂ ಯಾರ ಹತ್ರನೂ ಹೇಳ್ಬಾರ್ದು ಅನ್ಕೊಂಡಿದ್ದೆ, ಆದ್ರೆ ಹೇಳ್ದೆ ಆಗ್ತಿಲ್ಲ. ಆ ಆಸ್ತಿ ನನಗ್ಯಾಕೆ, ಆ ಆಸ್ತಿಯಿಂದ ನನಗಾಗೋ ಉಪಯೋಗ ಏನು ಅನ್ನೋದು ನಿನಗ್ ಗೊತ್ತಾದ್ರೆ ನಿನಗೂ ನಂಬಿಕೆ ಬರುತ್ತಲ್ವಾ? ಅದಕ್ಕೆ ಹೇಳ್ತಿದ್ದೀನಿ, ನನಗೆ ಈ ಪ್ರೀತಿ ಯಾರಿಗೋ ಹೆಂಡತಿಯಾಗಿ ಗುಲಾಮಳಾಗಿ ಬದುಕೋ ಅಗತ್ಯ ಇಲ್ಲ. ಹತ್ತು ದಾರಿ ತೋರಿಸಿ ಯಾವ ದಾರಿಲಿ ಹೋಗ್ತೀಯಾ ಅಂತ ಕೇಳಿದ್ರೆ ನಾನ್ ಸಿನಿಮಾ ದಾರಿಲೇ ಹೋಗ್ತೀನಿ ಅಂತ ಹೇಳ್ತೀನಿ. ನಾನು ಹೀರೋಯಿನ್ ಆಗ್ಬೇಕು ಅನ್ನೋದು ನನ್ನ ಕನಸು, ಆ ಕನಸು ನಿಜ ಆಗ್ತಿದೆ. ಅದಕ್ಕೆ ನಿನ್ನ ಆಸ್ತಿ ಬೇಕು. ನನ್ನ ಕನಸು ನಿಜ ಆದ್ಮೇಲೆ ನನಗ್ ಯಾರ ಅಗತ್ಯನೂ ಇಲ್ಲ ಅನ್ನೋದು ನಿನಗ್ ಅರ್ಥ ಆಗಿದೆ ಅಲ್ವಾ? ಅದಕ್ಕೆ ನಿನ್ನ ಆಸ್ತಿ ಕೊಟ್ಟು ನಿನಗ್ ಬೇಕಾಗಿರೋ ಮಗುನ ಶೌರ್ಯನ್ನ ತಗೋ. ಪೂರ್ತಿ ಆಸ್ತಿ ಅಂದ್ರೆ ಬೇಕು ಕಲ್ಯಾಣಿ, ನನ್ನ ಅಗತ್ಯ ಹಾಗಿದೆ. ನಿನ್ ಕನಸು ತೀರ್ಬೇಕು ಅಂದ್ರೆ ನನ್ನ ಅಗತ್ಯ ತೀರ್ಬೇಕಲ್ವಾ? ನಿನ್ನ ಅಗತ್ಯಕ್ಕೆ ನನ್ನ ಆಸ್ತಿ ಬೇಕು ಅಂದ್ರೆ ಹೇಗೆ? ನಿಂದ ಮಾತ್ರ ಅಲ್ಲ, ನೀನು ಚೆನ್ನಾಗಿದ್ರೆ ಸಾಕು ಅಂತ ನನಗ್ ನೋವು ಕೊಟ್ಟಿರೋ ಎಲ್ರ ಆಸ್ತಿನೂ ಬೇಕು. ಆಗ್ಲೇ ನಿನಗ್ ಬೇಕಾಗಿರೋದು ನಿನಗ್ ಬರೋದು. ಆಸ್ತಿಗೋಸ್ಕರ ಹೆತ್ತ ಮಗುನ ಕಟ್ಕೊಂಡಿರೋ ಗಂಡನ ಬಿಟ್ಕೊಡ್ತೀಯ? ಆ ಬಂಧಗಳು ಜವಾಬ್ದಾರಿಗಳು ನನಗ ಅಗತ್ಯ ಇಲ್ಲ. ನನ್ನ ಕನಸು ಬೆಳ್ಳಿ ತರ ಮೇಲೆ ಕಾಣಿಸ್ಕೊಳ್ಳೋದು, ಅದಕ್ಕಿಂತ ಖುಷಿನ ನನಗ್ಯಾರು ಕೊಡಕ್ಕಾಗಲ್ಲ. ಆಸ್ತಿ ಕೊಟ್ಟಿದ ತಕ್ಷಣ ಕೋರ್ಟ್ ಅಲ್ಲಿ ತೀರ್ಪು ಬದಲಾಗೋಗುತ್ತಾ? ನಾನ್ ಬದಲಾಯಿಸ್ತೀನಿ. ಹೇಗೆ? ಆಸ್ತಿ ನನಗ್ ಬರ್ಕೊಟ್ರಿ ಅಂದ್ರೆ ಕೋರ್ಟ್ ಅಲ್ಲಿ ನಾನ್ ಮಾಡಿರೋ ತಪ್ಪನ್ನ ಒಪ್ಕೊಂಡು ಜಡ್ಜ್ ಹತ್ರ ಕ್ಷಮಾಪಣೆ ಹೇಳಿ ಶೌರ್ಯ ಕಲ್ಯಾಣಿ ಗಂಡಾನೆ, ಈ ಮಗು ಅವಳ ಮಗುನೇ ಅಂತ ಅವಳಿಗೆ ಕೊಡಿ ಅಂತ ಹೇಳ್ತೀನಿ.